ಗದಗ ನಗರದ ಹಮಲಾರ ಕಾಲೋನಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ನಿನ್ನೆಯವರೆಗೆ 15ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಮಾಡಿದ ನಾಯಿಗಳು ಇಂದು ಮತ್ತೆ 5ಕ್ಕೂ ಹೆಚ್ಚು ಜನರಿಗೆ ಕಚ್ಚಿ ಗಾಯಗೊಳಿಸಿವೆ. ವಿಚಿತ್ರ ಅಂದ್ರೆ ನಾಯಿ ಕಚ್ಚಿಸಿಕೊಂಡವರೆಲ್ಲ ಬೆಟಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ವೈದ್ಯರು ಮಾತ್ರ ರೆಬಿಫ್ಯೂಟ್, ಇಮ್ಯುನೋಗ್ಲೋಬಿನ್ ಸೇರಿದಂತೆ ಮುಂತಾದ ಔಷಧಿ ಇಲ್ಲ, ಹೊರಗಡೆ ತನ್ನಿ ಅಂತ ಇದ್ದಾರೆ. ಇದರಿಂದ ರೊಚ್ಚಿಗೆದ್ದ ಜನರು ವೈದ್ಯರ ವಿರುದ್ಧವೂ ಆಕ್ರೋಶಗೊಂಡಿದ್ದಾರೆ. ಇನ್ನು ನಾಯಿಗಳ ಬಗ್ಗೆ ನಗರಸಭೆಗೆ ಅದೆಷ್ಟೇ ಮನವಿ ಮಾಡಿದರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಸಿಡಿಮಿಡಿಗೊಂಡಿದ್ದಾರೆ. ಅವ್ರಿಗೆ ಕರ್ಕೊಂಡ್ ಬರಕ್ ಈಗ ದುಡ್ಡು ಇಲ್ಲ ನೋಡ್ರಿ. ಹೋಗಿ ಅಡ್ಮಿಟ್ ಆಗ್ಯಾರ, ನಮ್ಮ ಮಕ್ಕಳಾರ ಉಳಿಬೇಕು ಅಂತಂದ್ ಎಲ್ಲರ ಮುಸ್ಲಿಯರ್ ತಿಕ್ಕಿ ನಾವು ಮಾಡ್ಬೇಕಂತಂದೆ ಹೋಗಿ ಅಡ್ಮಿಟ್ ಮಾಡ್ಯಾರ. ಅವ್ರಿಗೆ ಕರ್ಕೊಂಡ್ ಬರಕ್ ದುಡ್ಡಿಲ್ಲ. ಮತ್ತೆ ಇವರು ಇಂದಾರ ಗೌರ್ಮೆಂಟ್ ಆಫೀಸರ ಹಿಂಗ ನಮಗೆ ಮಾತಾಡಕಷ್ಟ ನಾವೆಲ್ಲಂತ ತಗೊಂಡ್ರಿ. ಈಗಲಾದರೂ ನಾಯಿಗಳ ಹಾವಳಿ ತಪ್ಪಿಸೋಕೆ ಸೂಕ್ತ ಕ್ರಮ ಕೈಗೊಳ್ಳಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ. GCN TV ಗದಗ್.